ಒಲವೇ ಜೀವನ ಸಾಕ್ಷಾತ್ಕಾರ. ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರ ಜೀವನದಲ್ಲಿ ಮೈಲುಗಲ್ಲು ಅಂತಾನೆ ಕರೆಸಿಕೊಂಡಿರುವಂತಹ ಸಿನಿಮಾ ಸಾಕ್ಷಾತ್ಕಾರ. 1971 ತೆರೆ ಕಂಡಂತಹ ಈ ಸಿನಿಮಾದ ವಿಶೇಷತೆ ಏನಂದರೆ, ಮೊದಲ ಬಾರಿಗೆ ಹಿಂದಿಯ ಅಂದರೆ ಬಾಲಿವುಡ್ನ ಪೃಥ್ವಿರಾಜ್ ಕಪೂರ್ ಅವರು ಕನ್ನಡಕ್ಕೆ ಬಂದಿದ್ದರು. ಅದು ರಾಜ್ಕುಮಾರ್ ಅವರು ನಾಯಕರಾಗಿ ನಟಿಸ್ತಿದ್ದಾರೆ ಅನ್ನೋ ಒಂದು ಸುದ್ದಿಯನ್ನು ತಿಳಿದೇ ರಾಜ್ಕುಮಾರ್ ಅವರಿಗೆ ತಂದೆಯ ಪಾತ್ರದಲ್ಲಿ ನಟಿಸಬೇಕು ಅನ್ನೋ ಅದಮ್ಯ ಆಸೆಯಿಂದ ಪೃಥ್ವಿರಾಜ್ ಕಪೂರ್ ಅವರು ಬಂದಿದ್ದರು. ಪೃಥ್ವಿರಾಜ್ ಕಪೂರ್ ಅವರಿಗೆ ತಕ್ಕದಾದಂತಹ ಪಾತ್ರವನ್ನು ಸೃಷ್ಟಿ ಮಾಡುವಲ್ಲಿ ಪುಟ್ಟಣ ಕಣಗಾಲ್ ಗೆದ್ದಿದ್ದರು. ಚಿತ್ರಪ್ರಮುಖ ಪುಟ್ಟಣ ಕಣಗಾಲ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರಿಗೋಸ್ಕರ ನಿರ್ದೇಶನ ಮಾಡಿದಂತಹ ಸಿನಿಮಾ ಸಾಕ್ಷಾತ್ಕಾರ. ಜಮುನಾ ನಾಯಕಿಯಾಗಿ ಈ ಒಂದು ಸಿನಿಮಾದಲ್ಲಿ ನಟಿಸಿದರೆ ಇಡೀ ಸಿನಿಮಾ ನಮಗೆ ಹೊಸ ರೀತಿಯ ಹೊಸ ಆಲೋಚನೆಯ ವಿಶೇಷ ಮತ್ತು ಅಷ್ಟೇ ಮನಸ್ಸಿಗೆ ಆಪ್ತವಾಗುವಂತೆ ಸಿನಿಮಾವನ್ನು ಕಥೆಯನ್ನು ಕಟ್ಟಿಕೊಡಲಾಗಿದೆ. ಹಾಗೆ ನೋಡಿದ್ರೆ ಈ ಒಂದು ಸಿನಿಮಾದಲ್ಲಿ ರಾಜ್ಕುಮಾರ್ ಅವರ ಅಭಿನಯವನ್ನು ಪ್ರಬುದ್ಧತೆಯ ಮಟ್ಟಕ್ಕೆ ಏರಿಸಿದ್ದು ಆ ಒಂದು ಕೆಲವೊಂದು ಸನ್ನಿವೇಶಗಳು, ಅದರಲ್ಲೂ ರಾಜ್ಕುಮಾರ್ ಅವರ ಕಣ್ಣ ಭಾವದಲ್ಲಿ ಕಂಡಂತಹ ನೂರಾರು ಕನಸುಗಳು ಮತ್ತು ನೂರಾರು ಹೊಸ ಬಯಕೆಗಳು, ಅದರಲ್ಲೂ ರಾಜ್ಕುಮಾರ್ ಅವರ ಮುಖಭಾವದಲ್ಲಿ ಕಂಡುಬಂದಂತಹ ನೂರಾರು ಭಾವಗಳನ್ನು ನೋಡೇ ಈ ಒಂದು ಸಿನಿಮಾದ ಸನ್ನಿವೇಶಗಳನ್ನು ನಾವು ಅರ್ಥೈಸಿಕೊಳ್ಳಬಹುದಿತ್ತು. ಇಡೀ ಸಿನಿಮಾ ನಮಗೆ ಆಪ್ತವಾಗುವುದೇ ಚಿತ್ರದ ಕಥೆಯಿಂದ. ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರು ಸಿನಿಮಾಗೆ ಅತ್ಯದ್ಭುತವಾಗಿ ಕಾರ್ಯನಿರ್ವಹಿಸಿದರು. ಹಾಗೆ ನೋಡಿದ್ರೆ ಸಾಹಿತ್ಯ, ಸಂಗೀತ ಮತ್ತು ಕತೆ ಎಲ್ಲ ವಿಚಾರದಲ್ಲೂ ಎಲ್ಲರಿಂದಲೂ ಉತ್ತಮ ಪ್ರಶಂಸೆಯನ್ನು ಪಡೆದಂತಹ ಸಿನಿಮಾ ಸಾಕ್ಷಾತ್ಕಾರ. ಕೆಲವೊಬ್ಬರ ಪ್ರಕಾರ ಸಾಕ್ಷಾತ್ಕಾರ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿದ್ದರೆ, ಮತ್ತು ಕೆಲವರ ಪ್ರಕಾರ ಬಾಕ್ಸ್ ಆಫೀಸ್ನಲ್ಲಿ ಅಷ್ಟೇನೂ ಯಶಸ್ಸು ಕಾಣದಂತಹ ಸಿನಿಮಾ ಅಂತಾನೂ ಕರೆಸಿಕೊಳ್ಳುತ್ತೆ. ಆದರೆ ಬಾಕ್ಸ್ ಆಫೀಸ್ ಲೆಕ್ಕಾಚಾರದಲ್ಲಿ ಈ ಸಿನಿಮಾ ಬಗ್ಗೆ ವಿರೋಧಾಭಾಸವಿದ್ದರೂ, ಸಿನಿಮಾವನ್ನು ಮೆಚ್ಚುವವರ ಮಾತಲ್ಲಿ ಮಾತ್ರ ಸಿನಿಮಾದ ಬಗ್ಗೆ ಒಂದೇ ಅಭಿಪ್ರಾಯ, ಅತ್ಯದ್ಭುತವಾದ ಸಿನಿಮಾ, ಕನ್ನಡ ಸಿನಿಮಾರಂಗದ ಮಾಸ್ಟರ್ ಪೀಸ್ ಸಾಕ್ಷಾತ್ಕಾರ. ಹಾಗೆ ನೋಡಿದ್ರೆ ಇಲ್ಲಿ ಒಂದು ವಿಚಾರವನ್ನು ಹೇಳಬೇಕು, ಸಾಕ್ಷಾತ್ಕಾರದ ಕತೆ ಎಷ್ಟು ಜನಕ್ಕೆ ಇಷ್ಟವಾಗಿದೆಯೋ ಗೊತ್ತಿಲ್ಲ. ಆದರೆ ಸ್ವತಃ ಡಾಕ್ಟರ್ ರಾಜ್ಕುಮಾರ್ ಅಂದರೆ ಅಣ್ಣವರ ಮಡದಿ ಪಾರ್ವತಮ್ಮನವರೇ ಹೇಳೋ ಹಾಗೆ ಅವರಿಗೆ ಸಿನಿಮಾದ ಕತೆ ಅಷ್ಟೇನೂ ಹಿಡಿಸಲಿಲ್ಲ. ಈ ಸಿನಿಮಾದ ಕಥೆಯನ್ನು ಹೇಳುವಾಗಲೇ ಸಿನಿಮಾದ ಬಗ್ಗೆ ರಾಜ್ಕುಮಾರ್ ಅವರು ತುಂಬ ಆಸಕ್ತಿಯನ್ನು ತಳೆದರೆ, ಪಾರ್ವತಮ್ಮ ರಾಜ್ಕುಮಾರ್ ಅವರು ಈ ಒಂದು ಸಿನಿಮಾ ಬೇಕಾ ಅಂತ ಆಲೋಚನೆ ಮಾಡಿದ್ದಿದೆ. ಆದರೆ ರಾಜ್ಕುಮಾರ್ ಅವರ ಆ ಒಂದು ಆಸಕ್ತಿಯನ್ನು ಕಂಡು ಪಾರ್ವತಮ್ಮನವರು ಸುಮ್ಮನಾಗಿದ್ದರು. ಸಿನಿಮಾವೇನೋ ತಯಾರಾಯಿತು, ಸಿನಿಮಾ ಎಲ್ಲರೂ ಊಹಿಸಿದಂತೆ ಸಿನಿಮಾ ಜನಮನ್ನಣೆಯನ್ನೂ ಪಡೆಯಿತು. ಆದರೆ ಪಾರ್ವತಮ್ಮನವರು ಆ ಸಿನಿಮಾದ ಬಗ್ಗೆ ಯಾವ ಅಭಿಪ್ರಾಯವನ್ನು ಹೊಂದಿದ್ರೋ ಆ ಅಭಿಪ್ರಾಯ ಸಿನಿಮಾ ಬಿಡುಗಡೆಯಾದ ಮೇಲೂ ಬದಲಾಗಲಿಲ್ಲ. ಯಾಕಂದರೆ ಅವರು ಹೇಳೋ ಹಾಗೆ ಚಿತ್ರದಲ್ಲಿ ಎಲ್ಲವೂ ಇದೆ, ಎಲ್ಲ ಅಂಶಗಳೂ ಇದೆ, ಚಿತ್ರಕಥೆಯೂ ಚೆನ್ನಾಗಿದೆ, ಆದರೆ ಕಥೆಯನ್ನು ಹಿಡಿದಿಡುವಂತಹ ತಂತ್ರ ರೀತಿ ನನಗಿಷ್ಟವಾಗಲಿಲ್ಲ. ನಮ್ಮ ಯಜಮಾನರ ಸಿನಿಮಾದಲ್ಲಿ ಉಳಿದ ಸಿನಿಮಾಗಳಲ್ಲಿ ಕಂಡಂತಹ ಅಂಶಗಳು ಮತ್ತು ಉಳಿದ ಸಿನಿಮಾಗಳು ಸಮಾಜದ ಮೇಲೆ ಬೀರಬಹುದಾದಂತಹ ಪರಿಣಾಮ, ಸಂದೇಶ ಎಲ್ಲವೂ ಕೂಡ ಈ ಸಿನಿಮಾದಲ್ಲಿ ನನಗೆ ಅಷ್ಟೇನೂ ಕಾಣಲಿಲ್ಲ. ಹೀಗಾಗಿ ಕಥೆಯ ವಿಚಾರದಲ್ಲಿ ನೋಡೋದಾದರೆ ನಾನು ಇಷ್ಟಪಡದೇ ಇರುವಂತಹ ನಮ್ಮ ಯಜಮಾನರ ಸಿನಿಮಾ ಅಂದರೆ ಅದು ಸಾಕ್ಷಾತ್ಕಾರ. ಅದಕ್ಕೆ ಹಲವು ಕಾರಣಗಳಿರಬಹುದು. ಒಂದು, ಆ ಕಾಲಘಟ್ಟದಲ್ಲಿ ಅಂಥದ್ದೊಂದು ಕಥೆಯನ್ನು ಪುಟ್ಟಣ ಕಣಗಾಲ್ ಅವರು ಹೊಸೆದಿದ್ದು ಇರಬಹುದು, ಮತ್ತು ಯಾವ ಕಾಲಘಟ್ಟದಲ್ಲೂ ಕೂಡ ಘಟಿಸಲಾರದಂತಹ ಕಥೆಯೂ ಅದಾಗಿರಬಹುದು ಅನ್ನೋದು ಪಾರ್ವತಮ್ಮನವರ ಅಭಿಪ್ರಾಯ. ಅದೇನೇ ಆಗಲಿ, ಒಂದು ಸಿನಿಮಾ ಯಶಸ್ವಿಯಾಗೋದಕ್ಕೆ ಹೇಗೆ ಹಲವು ಕಾರಣಗಳಿರ್ತವೋ, ಒಂದು ಸಿನಿಮಾವನ್ನು ಮೆಚ್ಚುವುದಕ್ಕೆ ಹೇಗೆ ಹಲವು ಕಾರಣಗಳಿರ್ತವೋ, ಹಾಗೆಯೇ ಒಂದು ಸಿನಿಮಾ ಯಾಕೆ ಇಷ್ಟವಾಗಲಿಲ್ಲ ಅನ್ನೋದಕ್ಕೂ ಕೂಡ ಹಲವು ಕಾರಣಗಳಿರ್ತವೆ. ಅದೆಲ್ಲ ಅವರ ವೈಯಕ್ತಿಕ ಅಭಿಪ್ರಾಯ. ಹಾಗಿದ್ದು ಪಾರ್ವತಮ್ಮನವರು ತುಂಬ ಹತ್ತಿರದಿಂದ ರಾಜ್ಕುಮಾರ್ ಅವರನ್ನು ಬಲ್ಲವರಾಗಿದ್ದು, ಅಣ್ಣವರ ಪ್ರತಿ ಯಶಸ್ಸಿನಲ್ಲೂ ಅವರ ಬೆನ್ನೆಲುಬಾಗಿದ್ದು, ಪ್ರತಿ ಪಾತ್ರಗಳಲ್ಲೂ ಪ್ರತಿ ಕಥೆಯಲ್ಲೂ ಅವರಿಗೆ ಇದೇ ರೀತಿಯಾಗಿ ಇರಬೇಕು, ಅವರ ವರ್ಚಸ್ಸು ಈ ರೀತಿಯಾಗಿ ಇರೋದ್ರಿಂದ ಅಭಿಮಾನಿಗಳು ಅವರನ್ನು ಯಾವ ರೀತಿ ನೋಡೋದಕ್ಕೆ ಬಯಸ್ತಾರೆ, ಈ ಎಲ್ಲ ಅಂಶಗಳನ್ನು ಪಾರ್ವತಮ್ಮನವರು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದರು. ಈ ಒಂದು ನಿಟ್ಟಿನಲ್ಲಿ ಸಾಕ್ಷಾತ್ಕಾರ ಆ ಒಂದು ಹಂತವನ್ನು ತಲುಪಲಿಲ್ಲ ಅನ್ನೋದಷ್ಟೇ ಪಾರ್ವತಮ್ಮನವರ ಅಭಿಪ್ರಾಯ. ಒಟ್ಟಿನಲ್ಲಿ ಒಲವೇ ಜೀವನ ಸಾಕ್ಷಾತ್ಕಾರ ಎಷ್ಟೋ ಜನಕ್ಕೆ ಸ್ಫೂರ್ತಿಯಾಗಿದೆ. ಹಾಗೆಯೇ ಕೆಲವರು ಇವತ್ತಿಗೂ ಆ ಸಿನಿಮಾವನ್ನು ಮತ್ತೆ ಮತ್ತೆ ನೋಡ್ತಾರೆ, ಆ ಸಿನಿಮಾದ ಹಾಡುಗಳನ್ನು ಮತ್ತೆ ಮತ್ತೆ ಗುಣುಕ್ತಾರೆ. ಅಂದರೆ ಅದು ಆ ಸಿನಿಮಾದ ಅಸಲಿ ತಾಕತ್ತು ಹೌದು, ಜೊತೆಗೆ ಅಂಥದ್ದೊಂದು ಸಿನಿಮಾವನ್ನು ಕೊಟ್ಟಂತಹ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವ್ರಿಗೂ ಕೂಡ ಹ್ಯಾಟ್ಸ್ ಆಫನ್ನು ಹೇಳಲೇಬೇಕು.